ನಾನು ಗೆದ್ದು ರಣಕೇಕೆ ಹಾಕಬೇಕಾದ ರಂಗಸ್ಥಳ. ರಾಘಣ್ಣನ ಕಿರಿಮಗ ಯುವ ರಾಜ್ಕುಮಾರ್ ಯುವ ಆಗಿ ಚಿತ್ರರಂಗದಲ್ಲೇ ಭರ್ಜರಿಯಾಗಿ ಎಂಟ್ರಿ ಕೊಟ್ಟಿದ್ದಾಯ್ತು. ಡ್ಯಾನ್ಸ್ ಸ್ಟಂಟ್ನಿಂದನೇ ಸಿನಿ ರಸಿಕರ ಮನಗೆದ್ದಿದ್ದಾರೆ ಅದ್ಧೂರಿಯಾಗಿ ಯುವ. ಆದರೆ ಇದಕ್ಕೂ ಮುನ್ನ ಯುವ ರಣಧೀರ ಕಂಠೀರವ ಚಿತ್ರದ ಮೂಲಕ ಅವರು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಬೇಕಾಗಿತ್ತು. ಕಾರಣಾಂತರಗಳಿಂದ ಆ ಸಿನಿಮಾ ನಿಂತು ಹೋಗಿತ್ತು. ಐತಿಹಾಸಿಕ ಕಥಾ ಹಂದರದ ಯುವ ರಣಧೀರ ಕಂಠೀರವ ಟೀಸರ್ ಚಿತ್ರೀಕರಣ ಮಾಡಿ ಬಿಡುಗಡೆ ಕೂಡ ಮಾಡಲಾಗಿತ್ತು. ಪುನೀತ್ ರಾಜ್ಕುಮಾರ್ ಟೀಸರ್ ನೋಡಿ ಮೆಚ್ಚುಗೆಯನ್ನು ಸೂಚಿಸಿದ್ರು. ಆದರೆ ಅವರ ಅಗಲಿಕೆ ಬಳಿಕ ಆ ಸಿನಿಮಾ ಸಂಪೂರ್ಣವಾಗಿ ನಿಂತೇ ಹೋಯಿತು. ಸದ್ಯಕ್ಕೆ ಆ ಸಿನಿಮಾ ನಿರ್ಮಾಣವಾಗುವ ಯಾವುದೇ ಲಕ್ಷಣಗಳು ಕಾಣ್ತಿಲ್ಲ. ಚಿತ್ರಕ್ಕೆ ಕತೆ ಚಿತ್ರಕಥೆ ಬರೆದಿದ್ದ ಬರಹಗಾರ ಭಗೀರಥ ಕೂಡ ಇದೇ ಮಾತನ್ನು ಈ ಹಿಂದೆ ಕೂಡ ಹೇಳಿದ್ರು. ಅಣ್ಣವರ ಮೊಮ್ಮಗ ಯುವ ರಾಜ್ಕುಮಾರ್ ಐತಿಹಾಸಿಕ ಪಾತ್ರದಲ್ಲಿ ನಟಿಸಿ ಚಿತ್ರರಂಗಕ್ಕೆ ಬರಲು ಮುಂದಾಗಿದ್ದರು. KGF ಚಿತ್ರದಲ್ಲಿ ಸಹ ನಿರ್ದೇಶಕರಾಗಿ ಕೆಲಸ ಮಾಡಿದ್ದ ಪುನೀತ್ ರುದ್ರನಾಗ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಲು ಮುಂದಾಗಿದ್ದರು. ಮೋಹನ್ ಬಿಕೆರೆ ಸ್ಟುಡಿಯೋದಲ್ಲಿ ಅದ್ಧೂರಿಯಾಗಿ ಟೀಸರ್ ಚಿತ್ರೀಕರಣ ಮಾಡಲಾಗಿತ್ತು. ಪುನೀತ್ ರಾಜ್ಕುಮಾರ್ ಚಿತ್ರತಂಡ ಬೆನ್ನಿಗೆ ನಿಂತಿದ್ದರು. ವೀರ ಯೋಧನ ಲುಕ್ನಲ್ಲಿ ಕತ್ತಿ ಹಿಡಿದು ಯುವ ರಾಜ್ಕುಮಾರ್ ಅಬ್ಬರಿಸಿದರು. ಅಭಿಮಾನಿಗಳಂತೂ ಯುವ ರಣಧೀರ ಕಂಠೀರವ ಲುಕ್ ನೋಡಿ ಫಿದಾ ಆಗಿದ್ರು. ಆದಷ್ಟು ಬೇಗ ಸಿನಿಮಾ ನೋಡಬೇಕು ಅಂದ್ಕೊಂಡಿದ್ರು. ಆದರೆ ಭಾರಿ ಬಜೆಟ್ ಸಿನಿಮಾ ಆಗಿದ್ದರಿಂದ ನಿರ್ಮಾಪಕರು ಹಣ ಹೂಡಲು ಹಿಂದೇಟು ಹಾಕಿದ್ರು. ಬಳಿಕ ಅಪ್ಪು ಬೆಂಬಲವಿಲ್ಲದೆ ಸಿನಿಮಾ ಮುಂದುವರಿಲೇ ಇಲ್ಲ. ಯುವ ರಣಧೀರ ಕಂಠೀರವ ಸಿನಿಮಾ ನಿಂತ ಬಳಿಕ ಹೊಂಬಾಳೆ ಫಿಲ್ಮ್ಸ್ ಬ್ಯಾನರ್ನಲ್ಲಿ ಯುವ ಸಿನಿಮಾ ಶುರುವಾಯಿತು. ಆ ಸಿನಿಮಾ ಸಕ್ಸಸ್ ಬಳಿಕ ಯುವ ರಾಜ್ಕುಮಾರ್ ಬೇರೆ ಬೇರೆ ಕತೆಗಳನ್ನು ಕೇಳ್ತಿದ್ದಾರೆ. ಇದೆಲ್ಲದರ ನಡುವೆ ಯುವ ರಣಧೀರ ಕಂಠೀರವ ಸಿನಿಮಾ ಮತ್ತೇನಾದರೂ ಬರುತ್ತಾ ಇಲ್ವಾ ಎನ್ನುವ ಕುತೂಹಲ ಅಭಿಮಾನಿಗಳಲ್ಲಿ ಇವತ್ತಿಗೂ ಕೂಡ ಕಾಡ್ತಾ ಇದೆ.